ಬಂಡೆಮಠದ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿ ಲಭ್ಯವಾಗ್ತಾ ಇದೆ. ಸುಸೈಡ್ ಕೇಸ್ ತನಿಖೆಯನ್ನು ಇದೀಗ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಸ್ವಾಮೀಜಿ ಕೊಠಡಿಯ ಸಿಸಿ ಕ್ಯಾಮೆರಾ ಡಿವೈಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ವಾಮೀಜಿ ವಿಶ್ರಾಂತಿ ಪಡಿತಾ ಇದ್ದಂತ ಕೊಠಡಿಯ ಸಿಸಿಟಿವಿ ಡಿವೈಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಅದರ ಜೊತೆಗೆ ಕೊಠಡಿ ಸುತ್ತಮುತ್ತ ಇರುವಂತ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಠಕ್ಕೆ ಬಂದು ಹೋದವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಯಾರೆಲ್ಲ ಮಠಕ್ಕೆ ಬರ್ತಾ ಇದ್ರು, ಯಾರೆಲ್ಲ ಸ್ವಾಮೀಜಿ ಅವರ ಕೊಠಡಿಗೆ ಹೋಗ್ತಾ ಇದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಸ್ವಾಮೀಜಿ ಆತ್ಮಹತ್ಯೆ ದಿನದ ಬಗ್ಗೆ ಕೂಡ ಪೊಲೀಸರು ಗಮನವನ್ನ ಹರಿಸಿದ್ದಾರೆ. ಆ ದಿನ ಆಗಿರಬಹುದು ಅಥವಾ ಅದರ ಹಿಂದಿನ ದಿನ ಆಗಿರಬಹುದು, ಆ ಒಂದು ವಾರ 10 ದಿನಗಳ ಕಾಲ ಅಲ್ಲಿ ಮಠದಲ್ಲಿ ಯಾರೆಲ್ಲ ಬರ್ತಾ ಹೋಗ್ತಾ ಇದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸುಳಿವೇನಾದರೂ ಸಿಗುತ್ತಾ ಅಂತ ಈಗ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಬಂಡೆ ಮಠದ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ. ಆ ಮಠದಲ್ಲಿ ಇರುವಂತಹ ಎಲ್ಲ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಅಲ್ಲಿ ಸುಸ್ತಾಗಿದ್ದೀರಾ, ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಸಿಟಿವಿಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಸ್ವಾಮೀಜಿ ಅವರು ವಿಶ್ರಾಂತಿ ಪಡಿತಾ ಇದ್ದಂತಹ ಕೊಠಡಿಯ ಡಿವೈಸ್ ಅನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಅದರಲ್ಲೂ ಕೂಡ ಚೆಕ್ ಮಾಡಲಾಗ್ತಾ ಇದೆ, ಯಾರೆಲ್ಲ ಸ್ವಾಮೀಜಿ ಅವರ ಜೊತೆ ಕೊಠಡಿಗೆ ಬಂದಿದ್ರು ಅಥವಾ ಬರ್ತಾ ಇದ್ರು, ಅವರಿಲ್ಲದಂತಹ ಸಂದರ್ಭದಲ್ಲಿ ಯಾರಾದರೂ ಬರ್ತಾ ಇದ್ರ, ಇದೆಲ್ಲದರ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮೋಹನ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಕಂಚುಗಲ್ ಬಂಡೆ ಮಠದ ಬಸವಲಿಂಗ ಶ್ರೀಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ತಾವು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಬಂಡೆ ಮಠದ ಏನು ಬಂಡೆಯ ತುದಿಯಲ್ಲಿ ತಮ್ಮ ವಿಶ್ರಾಂತಿ ಗೃಹದಲ್ಲಿ ಇರ್ತಾ ಇದ್ರು. ಸದ್ಯ ನಾನೀಗ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗೇನು ಕಂಚುಗಲ್ ಬಂಡೆ ಮಠದ ಬಂಡೆ ಮೇಲಿರ್ತಕ್ಕಂತಹ ಈ ಒಂದು ವಿಶ್ರಾಂತಿ ಗೃಹ ಏನಿದೆ, ಇದು ಶ್ರೀಗಳು ವಿಶ್ರಾಂತಿಯನ್ನು ಪಡೆಯುತ್ತಿದ್ದಂತಹ ಈ ಒಂದು ಕೊಠಡಿ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಕೊಠಡಿ ಕೂಡ ಇಲ್ಲಿನ ಮಾಲಿಂಗೇಶ್ವರ ದೇವಾಲಯದ ಪಕ್ಕ ಇರ್ತಕ್ಕಂಥದ್ದು. ಸದ್ಯ ಏನು ಶ್ರೀಗಳು ವಿಶ್ರಾಂತಿಯನ್ನು ಪಡಲಿಕ್ಕೂ ಮೊದಲು ಈ ಒಂದು ಜಾಗದಲ್ಲಿ ಕೂಡ ಇರ್ತಾಯಿದ್ರು. ಸದ್ಯ ಏನು ಪ್ರತಿನಿತ್ಯ ಮುಂಜಾನೆ ಎದ್ದಂಥ ಅಂದರೆ 4 ಗಂಟೆಗೆ ಇದ್ದಂಥ ಸಮಯದಲ್ಲಿ ಸದ್ಯ ಏನು ಮಾಲಿಂಗೇಶ್ವರ ದೇವಾಲಯ ಏನಿದೆ, ಈ ದೇವಾಲಯದಲ್ಲೇ ಪ್ರತಿನಿತ್ಯ ಶಿವಲಿಂಗ ಪೂಜೆ ಹಾಗೂ ಶಿವನ ಒಂದು ಮಹಾಮಂಗಳ ಆರತಿಯನ್ನು ಕೂಡ ಶ್ರೀಗಳು ಮಾಡ್ತಾ ಇದ್ರು ಅನ್ನೋದು ಕೂಡ ಸದ್ಯ ಭಕ್ತ ಮಂಡಳಿಯಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಏನು ಈ ಒಂದು ದೇವಾಲಯದಲ್ಲಿ ಪೂಜೆಗಳು ಹಾಗೂ ಇಷ್ಟಲಿಂಗ ಪೂಜೆಯನ್ನು ಅಂದರೆ ತಾವು ಶಿವಲಿಂಗ ಪೂಜೆಯನ್ನು ಮುಗಿಸಿದಂತಹ ಬಳಿಕ ತಾವು ಅಂದರೆ ಬಂಡೆ ಮಠದ ಮೇಲ್ಭಾಗ ಏನಿದೆ, ಈ ಬಂಡೆಯ ಮೇಲೆ ಸಾಕಷ್ಟು ಪ್ರಕೃತಿ ಸೌಂದರ್ಯವನ್ನು ಅವರು ಮನಸಾರೆ ಏನು ಸವಿತಾ ಇದ್ರು ಅನ್ನೋದು ಕೂಡ ಸದ್ಯ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಏನು ನಿಮಗೆ ಈಗ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ಏನಿದೆ, ಈ ಬಂಡೆ ಮಠದ ತುದಿಯಲ್ಲಿ ನಿಂತು ನೋಡಿದರೆ ಸುತ್ತಲೂ ಕೂಡ ಹಸಿರಿನ ವನದ ರೀತಿ ಸದ್ಯ ಈ ಒಂದು ಪ್ರಕೃತಿ ಸೌಂದರ್ಯ ಕಾಣ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಶ್ರೀಗಳು ಪೂಜೆಯನ್ನು ಮುಗಿಸಿದಂತಹ ಸಂದರ್ಭದಲ್ಲಿ ಬಳಿಕ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ರು. ಅದಲ್ಲದೆ ಏನು ಹೊರಗಡೆಯಿಂದ ಕೂಡ ಕಾರ್ಯಕ್ರಮಗಳಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸಂಜೆ ಸಮಯದಲ್ಲೂ ಕೂಡ ಸವಿತಾ ಇದ್ರು. ಬಳಿಕ ಏನು ಒಂದು ಈ ಒಂದು ಕೊಠಡಿ ಅಂದರೆ ವಿಶ್ರಾಂತಿ ಕೊಠಡಿ ಏನಿದೆ, ಈ ಒಂದು ವಿಶ್ರಾಂತಿ ಕೊಠಡಿಯಲ್ಲೂ ಕೂಡ ಕುಳಿತು ಏನು ಬಂದಂತಹ ಭಕ್ತರಿಗೂ ಕೂಡ ಪ್ರವಚನವನ್ನು ನೀಡುವಂಥದ್ದು, ಹಾಗೆ ಭಕ್ತರ ಈ ಸಲಹೆಯನ್ನು ಕೊಡುವಂಥದ್ದು, ಹಾಗೆ ಭಕ್ತರ ಭೇಟಿಯನ್ನು ಕೂಡ ಇಲ್ಲೇ ಇದೇ ಕೊಠಡಿಯಲ್ಲಿ ಆಗ್ತಾ ಇದ್ರು ಅನ್ನೋದು ಕೂಡ ಸದ್ಯ ಈಗಾಗಲೇ ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಇವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಅಂದರೆ ಭಾನುವಾರ ಸಂಜೆಯೂ ಕೂಡ ಈ ಒಂದು ಅಂದರೆ ಕೊಠಡಿಯ ಅಕ್ಕಪಕ್ಕ ಇರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನು ಹಾಗೂ ದೇವಾಲಯದ ಸುತ್ತಲೂ ಇರ್ತಕ್ಕಂಥ ಏನು ಒಡನಾಟವನ್ನು ಹೊಂದಿದ್ದಂಥ ಶ್ರೀಗಳು ಸಾಕಷ್ಟು ಮಿಸ್ ಮಾಡಿಕೊಂಡ್ರು ಅನ್ನೋ ರೀತಿಯೇ ಓಡಾಡ್ತಾ ಇದ್ರು ಅನ್ನೋದು ಕೂಡ ಸದ್ಯ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ಏನು ಶ್ರೀಗಳ ಕೊಠಡಿ ಏನಿದೆ, ಈ ಕೊಠಡಿಯ ಸುತ್ತಲೂ ಕೂಡ ನೀವೀಗ ಗಮನಿಸ್ಬೋದಾಗಿದೆ, ಏನು ಸಿಸಿ ಕ್ಯಾಮ್ರಾಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಏನು ಶ್ರೀಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಸಾಕಷ್ಟು ಅಂದರೆ ಈ ಸುತ್ತಮುತ್ತಲು ಅಂದರೆ ಕೊಠಡಿಯ ಸುತ್ತಮುತ್ತ ಓಡಾಟವನ್ನು ನಡೆಸಿದಂಥದ್ದು, ಹಾಗೆ ಅವರ ಚಲನವಲನ ಎಲ್ಲವನ್ನು ಕೂಡ ಈ ಒಂದು ಸಿಸಿ ಕ್ಯಾಮ್ರಾ ಈಗ ಸದ್ಯ ಸೆರೆಯನ್ನು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಸಿಸಿ ಕ್ಯಾಮ್ರಾದ ಫೂಟೇಜನ್ನು ಕೂಡ ಸದ್ಯ ಪೊಲೀಸರು ತಮ್ಮ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ 1 ತಿಂಗಳ ಹಿಂದಿನಿಂದನ
ಒಂದು ಡಿವಿಆರ್ ಅಂದ್ರೆ ಸಿಸಿಟಿವಿಯ ಡಿವಿಆರ್ ಅನ್ನು ಪಡೆದು ಪರಿಶೀಲನೆ ನಡೆಸ್ತಾ ಇರತಕ್ಕಂತದ್ದು. ಹೀಗಾಗಿ ಏನು ಪ್ರತಿನಿತ್ಯ ದೇವಾಲಯಕ್ಕೆ ಹೋಗಿ ಈ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಈ ವೇಳೆ ಏನು ದೇವಾಲಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಪೂಜೆಗೆ ತಯಾರಿಯನ್ನು ಮಾಡ್ತಾ ಇದ್ದಂತಹ ಹುಡುಗರು ಏನಿದ್ದಾರೆ, ಈ ಹುಡುಗರು ಕೂಡ ಶ್ರೀಗಳು ಪ್ರತಿನಿತ್ಯ 4 ಗಂಟೆಗೆ ಏನು ಬರ್ತಾ ಇದ್ರು, ಆ ಒಂದು ಸಮಯದಲ್ಲೂ ಕೂಡ ಏನು ಶ್ರೀಗಳ ಒಂದು ಗಮನವನ್ನು ಕೂಡ ಹರಿಸ್ತಾ ಇದ್ರು. ಆದರೆ ಈ ಒಂದು ಏನು ಸೋಮವಾರ ಬೆಳಗ್ಗೆ ಎಷ್ಟೊತ್ತಾದರೂ ಕೂಡ ಶ್ರೀಗಳು ಬರದೇ ಇದ್ದಂಥ ಸಂದರ್ಭದಲ್ಲಿ ಆತಂಕ ಹೆಚ್ಚಾಗಿ ಶ್ರೀಗಳ ಕೊಠಡಿಯನ್ನು ತೆರೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಶ್ರೀಗಳು ಏಕಾಏಕಿ ಅಂದರೆ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವ ವಿಷಯ ತಿಳಿದು ಬಂದಾಗ ಏನು ಪೊಲೀಸರಿಗೂ ಕೂಡ ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸದ್ಯ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸಿಸಿ ಕ್ಯಾಮ್ರಾದ ಫುಟೇಜ್ಗಳನ್ನು ವಶಕ್ಕೆ ಪಡೆದು ಅಲ್ಲಿನ ಒಂದು ಚಲನವಲನ ಹಾಗೂ ಇಲ್ಲಿಗೆ ಮಠಕ್ಕೆ ಯಾರ್ಯಾರು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ನೋಟಿಸನ್ನು ನೀಡಿ ವಿಚಾರಣೆಯನ್ನು ನಡೆಸ್ತಾ ಇರೋದು ಕೂಡ ಸದ್ಯ ಈಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಶ್ರೀಗಳ ಬಗ್ಗೆ ಆತ್ಮಹತ್ಯೆ ಯಾವೆಲ್ಲ ರೀತಿ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಅಂದರೆ ಪೊಲೀಸರ ತನಿಖೆ ನಂತರ ಹೊರಬೀಳಬೇಕಾಗಿದೆ. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥದ್ದು.